ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆಫೀಸಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿದ್ರಿ ನಾನು ಒಂದು ಚಾನಲ್. ಇವತ್ತೊಂದು ನಿಮಗೊಂದು ಹೊಸದೊಂದು ವೀಡಿಯೋನ ತೊಗೊಂಬರ್ತಿದ್ದೇನೆ. ಹೌದಾ, ವಿಡಿಯೋದ ವಿಶೇಷತೆ ಏನಂದ್ರೆ, ಸೊ ಯಾರೆಲ್ಲ ಒಂದು 2022 ಮೇ 21 ಮತ್ತು 22ರಂದು ಈ ಒಂದು 15,000 ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಬರ್ತಿದ್ರ, ಸೊ ಅವರಿಗೆ ಇವತ್ತೊಂದು ಇನ್ಫಾರ್ಮೇಷನ್ ತೊಗೊಂಬರ್ತಿದ್ದೇನೆ. ಸೊ ಏನಂದರೆ, ಈ ಒಂದು ಮೇ 21 ಮತ್ತು 22ರಂದು ನಡೆದೊಂದು ಎಕ್ಸಾಮ್, ಸೊ ರಿಸಲ್ಟ್ ಯಾವಾಗ ಬರುತ್ತೆ, ಸೊ ಯಾಕೆ ಇದ್ರ ಬಗ್ಗೆ ಇನ್ನೂವರೆಗೂ ಒಂದು ಅಧಿಕೃತವಾಗಿ ಇನ್ಫಾರ್ಮೇಷನ್ ಬಂದಿಲ್ಲ, ಸೊ ಈ ಒಂದು ಶಿಕ್ಷಣ ಸಚಿವರು ಸೊ ಏನು ಮಾಡ್ತಿದ್ದಾರೆ, ಸೊ ರಿಸಲ್ಟನ್ನು ಯಾಕೆ ಒಂದು ಡಿಲೇ ಮಾಡ್ತಿದ್ದಾರೆ, ಸೊ ಯಾವುದಕ್ಕೂ ಕೂಡ ಒಂದು ಇನ್ನೂವರೆಗೂ ಕ್ಲಿಯರೆನ್ಸ್ ಕೂಡ ಒಂದು ಸಿಗ್ತಾ ಇಲ್ಲ. ಸೊ ಯಾಕೆ ಇದೊಂದು ರಿಸಲ್ಟ್ ಲೇಟ್ ಆಗ್ತಾಯಿದೆ, ಸೊ ಯಾವುದೇ ಥರ ಒಂದು ಪ್ರೊಸೆಸಿಂಗ್ ಮುಗಿದಿಲ್ವಾ, ಸೊ ಪ್ರೊಸೆಸಿಂಗ್ ಕೂಡ ಒಂದು ಯಾವ ಹಂತದಲ್ಲಿದೆ, ಅಂದರೆ ಇನ್ನೂ ಅಷ್ಟು ಒಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಸೊ ಯಾಕೆ ಒಂದು ರಿಸಲ್ಟ್ ನೀವು ಬಿಡ್ತಾ ಇಲ್ಲ ಅಂತನೋದು ಇವತ್ತು ನಿಮಗೆ ಈ ಒಂದು GPSTR ರಿಸಲ್ಟ್ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ ಮಾಹಿತಿಯನ್ನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತಾನೆ ಪೂರ್ತಿ ನೋಡಿ. ಬಿಫೋರ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಪ್ಪ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗಾದ್ರೆ ಬಾಜು ಕಾಣುವಂಥ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಥರ ನೀವು ಫಸ್ಟ್ ನೋಡ್ಬೋದು. ಬನ್ನಿ, ಹೆಂಗಿದ್ರೆ ಇವತ್ತೊಂದು GPSTR ರಿಸಲ್ಟ್ಗೆ ಸಂಬಂಧಿಸಿದಂತೆ, ಸೊ ಯಾವ ಒಂದು ಡೇಟಲ್ಲಿ ರಿಸಲ್ಟ್ ಬರುತ್ತೆ, ಸೊ ಯಾಕೆ ಇನ್ನೋರಿಗೂ ರಿಸಲ್ಟ್ ಬಗ್ಗೆ ಒಂದು ಸಚಿವರು ಯಾವುದೇ ಥರ ಒಂದು ತೀರ್ಮಾನ ಕೈಗೊಂಡು ಅಂತ ಇವತ್ತು ನಿಮಗೆ ಈ ಒಂದು GPSTR ಸಂಬಂಧಪಟ್ಟಂಥ ಮಾಹಿತಿ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇದೊಂದು GPSTR ರಿಸಲ್ಟ್ ಯಾಕೆ ಬರ್ತಾ ಇಲ್ಲ, ಸೊ ಯಾವ ಒಂದು ಕಾರಣಕ್ಕೆ ಇದು ರಿಸಲ್ಟ್ ಇನ್ನೂ ಕೂಡ ಒಂದು ರಿಲೀಸ್ ಆಗಿಲ್ಲ ಅಂತಂದು ಸಚಿವರು ಕೂಡ ಒಂದು ಯಾವುದೇ ಥರ ಒಂದು ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿಲ್ಲ. ಸೊ ಈ ಒಂದು ಕಳೆದ ದಿನಗಳಲ್ಲಿ ಸೊ ಅವರು ಒಂದು ಹೇಳಿದರು ಏನಂದರೆ, ನಾವು ಆಲ್ರೆಡಿ ಇವಾಗ GPSTR ರಿಸಲ್ಟ್ ಕೊಡ್ತೀವಿ ಕೆಲವೇ ದಿನಗಳೇ ಅಂತಲೂ ಹೇಳಿದರು. ಬಟ್ ಕೆಲವೇ ದಿನಗಳಂತೂ ಆಲ್ಮೋಸ್ಟ್ ಒಂದು 20 ಡೇಸ್ ಮೇಲೆ ಆಯಿತು, ಬಟ್ ಯಾವುದೇ ಥರ ಒಂದು ರಿಸಲ್ಟ್ ಕೂಡ ಒಂದು ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ, ಸೊ ಅವರು ಹೇಳಿದರು ಮೌಲ್ಯಮಾಪನ ಕೂಡ ಒಂದು ನಡೀತಾ ಇದೆ, ಸೊ ಒಂದು 80% ವರ್ಕ್ ಕಂಪ್ಲೀಟ್ ಆಗಿದೆ, ಇನ್ನೊಂದು 20% ಕೆಲಸ ಇದೆ ನೋಡಿ. ಸೊ ಅದು ಬೇಗ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ನಾವು ಒಂದು ರಿಸಲ್ಟನ್ನು ಕೊಡ್ತೀವಿ ಅಂತ ಹೇಳಿದರು. ಸೊ ಅವರು ಒಂದು ಎಕ್ಸಾಕ್ಟ್ ಒಂದು ದಿನಾಂಕ ಕೂಡ ಒಂದು ಹೇಳಿಲ್ಲ, ಸೊ ಇದೇ ಟೈಮಿಗೆ ಒಂದು ರಿಸಲ್ಟ್ ಕೊಡ್ತೀವಿ ಅಂತಲೂ ಹೇಳಿಲ್ಲ. ಸೊ ನಿಖರವಾಗಿ ಯಾವುದೇ ಥರ ಒಂದು ಅವರು ಕೂಡ ಒಂದು ಆಫೀಸಿಯಲ್ಲಾಗಿ ಹೇಳಿಲ್ಲ. ಸೊ ಏನಂದರೆ ಹೇಳಿದರು ಏನಂದರೆ, ಆಲ್ಮೋಸ್ಟ್ ನಾವು ಜುಲೈ ಲಾಸ್ಟ್ ವೀಕಲ್ಲಿ ಒಂದು ರಿಸಲ್ಟನ್ನು ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಅಂತಲೂ ಹೇಳಿದರು. ಬಟ್ ಜುಲೈ ತಿಂಗಳು ಮುಗಿದಿದೆ, ಸೊ ಜುಲೈ ತಿಂಗಳು ಮುಗಿದು ಮತ್ತು ಆಗಸ್ಟ್ ಸ್ಟಾರ್ಟ್ ಆಗಿದೆ ಕೂಡ, ಸೊ ಅದನ್ನು ಕೂಡ ಒಂದು ಹೇಳಿದರು. ಜುಲೈ ತಿಂಗಳಲ್ಲಿ ಬರಲಿಲ್ಲ ಅಂದರೆ ಆಗಸ್ಟಲ್ಲಿ ಕೊಡ್ತೀವಿ ಅಂತಂದು ಹೇಳಿದರು. ಸೊ ಆಗಸ್ಟ್ ಫಸ್ಟ್ ವೀಕು ಒಂದು ಅಥವಾ ಒಂದು ಸೆಕೆಂಡ್ ವೀಕ್ ಕೂಡ ಅಂದರೆ ಹೇಳಿದರು. ಬಟ್ ಆಲ್ರೆಡಿ ಫಸ್ಟ್ ವೀಕ್ ಮುಗಿತಾ ಬಂತು, ಸೊ ಇನ್ನೂವರೆಗೂ ಇದ್ರ ಬಗ್ಗೆ ಒಂದು ರಿಸಲ್ಟ್ ಆಗಲಿ, ಸೊ ಯಾವುದೇ ಥರ ಒಂದು ಆಫೀಸಿಯಲಿ ಆಗಿ ಇನ್ಫಾರ್ಮೇಷನ್ ನ್ಯೂಸ್ ಬದಲ. ಸೊ ಏನಂದರೆ, ಆ ಒಂದು GPSTR 2020 ರಿಸಲ್ಟ್ ಈ ಒಂದು ಆಗಸ್ಟ್ ಫಸ್ಟ್ ವೀಕಲ್ಲಿ ಬರೋದು ದೊಡ್ಡ ಅನಿಸುತ್ತೆ. ಸೊ ಯಾಕೆಂದರೆ, ಆ ಒಂದು ಸರ್ಕಾರದ ಸಚಿವರಂತಹ ಶ್ರೀ ಬಿಸಿ ನಾಗೇಶ್ ಅವರು ಇದರ ಬಗ್ಗೆ ಸೊ ಒಂದು ಸುದ್ದಿಗೋಷ್ಠಿ ನಡೆಸಬೇಕಾಗಿತ್ತು. ಸೊ ಯಾವುದೇ ಒಂದು ಕಾರಣಕ್ಕಾಗಿ ಇನ್ನೂರಿಗೊಂದು ಸುದ್ದಿಗೋಷ್ಠಿಯನ್ನು ಅವರು ಮಾಡಿಲ್ಲ. ಸೊ ಯಾಕೆ ಮಾಡಿಲ್ಲ ಅಂತ ತಿಳ್ಕೊಬೋದಿಲ್ಲ. ಸೊ ಏನಂದರೆ, ಇದ್ರದ್ದು ವರ್ಕ್ ಕೂಡ ಒಂದು ಇನ್ನೂ ಸ್ವಲ್ಪ ಬಾಕಿ ಇದೆ, ಅಂದರೆ ಈ ಒಂದು ರಿಸಲ್ಟ್ಗೆ ಸಂಬಂಧಿಸಿದಂತೆ. ಸೊ ಒಂದು ಮೌಲ್ಯಮಾಪನ ಆಗಿರ್ಬೋದು ಅಥವಾ ಒಂದು ಮಾರ್ಕ್ಸ್ ವ್ಯಾಲ್ಯುವೇಷನ್ ಆಗಿರ್ಬೋದು ಅಥವಾ ಒಂದು ಸ್ಕ್ಯಾನ್ ಮುಖಾಂತರ ಒಂದು ಅದು ಏನೋ ಒಂದು ಚೆಕ್ ಮಾಡ್ತಾ ಇದ್ರಲ್ಲ, ಸೊ ಅದು ಕೂಡ ಒಂದು ವ್ಯಾಲ್ಯೂಷನ್ ಡಿಲೇ ಆಗ್ತಿರ್ಬೋದು. ಸೊ ಇವೆಲ್ಲ ಒಂದು ಕಾರಣಕ್ಕೆ ಇದೊಂದು GPSTR ರಿಸಲ್ಟ್ ಕೂಡ ಒಂದು ಡಿಲೇ ಆಗ್ತಿರ್ಬೋದು. ಸೊ ಯಾವುದೇ ಕೂಡ ಒಂದು ನಿಖರವಾಗಿ ಹೇಳೋಕ್ಕೆ ಆಗೋದಿಲ್ಲ. ಸೊ ಏನಂದರೆ, ಈ ಇನ್ನೇನು ಒಂದು ಸಚಿವರು ಇದರ ಬಗ್ಗೆ ಒಂದು ಸುದ್ದಿಗೋಷ್ಠಿ ನಡೆಸಬೇಕು, ಸೊ ಒಂದು ನಡೆಸಿ, ಸೊ ಯಾಕೆ ಇದೊಂದು ಲೇಟ್ ಆಗ್ತಾಯಿದೆ, ಸೊ ಯಾಕೆ ಒಂದು ರಿಸಲ್ಟ್ ಇನ್ನೂವರೆಗೂ ಒಂದು ಬಂದಿಲ್ಲ. ಸೊ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಯಿತು ಎಕ್ಸಾಮ್ ಬರೋದು, ಸೊ ಇನ್ನೂವರೆಗೂ ಇದ್ರ ಬಗ್ಗೆ ಒಂದು ರಿಸಲ್ಟ್ ಕೂಡ ಒಂದು ಬಂದಿಲ್ಲ. ಸೊ ಯಾವಾಗೊಂದು ಬರುತ್ತೆ, ಯಾವೊಂದು ಡೇಟಲ್ಲಿ ರಿಸಲ್ಟ್ ನಾವು ನೋಡ್ಕೋಬೋದು, ಸೊ ಇದ್ರದ್ದು ಏನೊಂದು ಪ್ರೊಸೆಸಿಂಗ್ ಯಾವ ಥರ ಒಂದು ಇದೆ, ಸೊ ಇನ್ನೂ ಪ್ರೊಸೆಸಿಂಗ್ ಎಷ್ಟು ಪರ್ಸೆಂಟ್ ಬಾಕಿ ಇದೆ ಅಂತ ಕೂಡ ಒಂದು ಅವರೊಂದು ಸುದ್ದಿಗೋಷ್ಠಿ ನಡೆಸಿ ಅದ್ರ ಬಗ್ಗೆ ಒಂದು ಸ್ವವಿವರಾಗಿ ಒಂದು ಇನ್ಫಾರ್ಮೇಷನ್ ನ್ಯೂಸನ್ನು ಮಾಹಿತಿಯನ್ನು ಅವರು ಹೇಳಬೇಕು. ಸೊ ಅವ್ರು ಹೇಳಿದ ತಕ್ಷಣ ಒಂದು ನೆಕ್ಸ್ಟ್ ರಿಸಲ್ಟ್ ಯಾವೊಂದು ಡೇಟಲ್ಲಿ ಬರ್ತ್ಕೊಡೋದು ಅನ್ನೋ ಅವ್ರ ಬಗ್ಗೆ ಹೇಳ್ಬೋದು. ಸೊ ಏನಾದರೂ ಒಂದು ಸುದ್ದಿಗೋಷ್ಠಿ ನಡೆಸಿದರೆ ಒಂದು ಹೇಳ್ತಾರೆ. ಸೊ ಒಂದು ಆಲ್ಮೋಸ್ಟ್ ಒಂದು 20 ಡೇಸಿಂದ ಹೇಳಿದರು ಏನಂದರೆ, ಸೊ ಒಂದು 80% ವರ್ಕ್ ಕಂಪ್ಲೀಟ್ ಆಗಿದೆ, ಇನ್ನೊಂದು 20% ವರ್ಕ್ ಇದೆಯಲ್ಲ, ಸೊ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ನಾವು ರಿಸಲ್ಟ್ ಕೊಡ್ತೀವಿ ಅಂತಲೇ ಹೇಳಿದರು. ಸೊ ಆಲ್ರೆಡಿ ಜುಲೈ ಮುಗಿದಿದೆ, ಆಗಸ್ಟ್ ಫಸ್ಟ್ ಕೂಡ ಒಂದು ಮುಗಿತಾ ಬಂತು, ಸೊ ಸೆಕೆಂಡ್ಸ್ ವೀಕಲ್ಲಿ ರಿಸಲ್ಟ್ ಬರ್ಬೋದು
ಇಲ್ಲಾಂದರೆ ಇಲ್ಲ. ಸೊ ನೋಡೋಣ ಸಿ ಒಂದು ಸಚಿವರು ಯಾವ ಥರ ಒಂದು ಸುದ್ದಿಗೋಷ್ಠಿ ಮಾಡಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೋ ಅಂತ ನೋಡೋಣ. ಸೊ ಅದೇನಾದರೂ ಅವರು ರಿಸಲ್ಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ಯಾವ ಒಂದು ಟೈಮಲ್ಲಿ ರಿಸಲ್ಟ್ ಬರುತ್ತೆ ಅಂತಲೂ ಏನಂತ ಹೇಳಿದರೆ ನಿಮಗೆ ಇದೇ ಥರ ಒಂದು ಇನ್ಫಾರ್ಮೇಷನ್ ಇದೇ ಥರ ಒಂದು ವೀಡಿಯೋ ಮಾಡಿ ನಿಮಗೆ ಒಂದು ಪೂರ್ಣ ಒಂದು ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಒಂದು ಮಾಹಿತಿ ಒಂದು ಜಿ ಪಿ ಸ್ಟಾರ್ ರಿಲೇಟೆಡ್ ಸಂಬಂಧಪಟ್ಟಂತೆ ಮಾಹಿತಿ ಆಗುತ್ತೆ. ಸೊ ಯಾರೆಲ್ಲ ಒಂದು ಮೇ 21 ಮತ್ತು 22 ಪರೀಕ್ಷೆ ಬರೆದಿದ್ದಾರೆ, ಸೊ ನೀವು ಕೂಡ ಒಂದು ಅದೇ ಥರ ಒಂದು ಇನ್ಫಾರ್ಮೇಷನ್ ಕೂಡ ಒಂದು ವೇಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊತೀವಿ. ಸೊ ಇದೊಂದು ರಿಸಲ್ಟ್ ಇನ್ನುವರೆಗೂ ಒಂದು ಆಫೀಸಿಯಲ್ಲಾಗಿ ಬಂದಿಲ್ಲ. ಸಚಿವರು ಇನ್ನೇನೊಂದು ಸುದ್ದಿಗೋಷ್ಠಿ ನಡೆಸುತ್ತಾರೆ. ಸೊ ಆ ಸುದ್ದಿಗೋಷ್ಠಿಯಲ್ಲಿ ಹೇಳ್ಬೋದು ರಿಸಲ್ಟ್ ನಾವು ಬಿಡ್ತೀವಿ ಅಂತಲೂ ಹೇಳ್ಬೋದು, ಬಟ್ ಅಧಿಕೃತವಾಗಿ ಯಾವುದೇ ಥರ ಒಂದು ರಿಸಲ್ಟ್ ಇನ್ನುವರೆಗೂ ಬಂದಿಲ್ಲ. ಸೊ ಇನ್ನೇನೊಂದು ರಿಸಲ್ಟ್ ಬರಬೇಕು ಅಂತ ಅನ್ನೋದಷ್ಟರಲ್ಲಿ ಒಂದು 4 ಡೇಸ್ ಅಥವಾ ಒಂದು 5 ಡೇಸ್ ಬಿಫೋರು ಸರ್ಕಾರದ ಒಂದು ಸಚಿವರು ಅಂತ ಶ್ರೀ ಬಿ ಸಿ ನಾಗೇಶ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಆ ಸುದ್ದಿಗೋಷ್ಠಿಯನ್ನು ಮಾಡಿದರೆ ಸೊ ಅಲ್ಲಿ ಕೂಡ ಒಂದು ಹೇಳ್ತಾರೆ ನಾವು ರಿಸಲ್ಟ್ ಈ ಒಂದು ಟೈಮಲ್ಲಿ ಈ ಒಂದು ಡೇಟಿಗೆ ನಾವು ರಿಲೀಸ್ ಮಾಡ್ತೀವಿ ಅಂತಲೂ. ಸೊ ಅದೇನಾದರೂ ಬಂದರೆ ನಿಮ್ಗೆ ಇದೇ ಥರ ಒಂದು ವಿಡಿಯೋವನ್ನು ಮಾಡಿ ಅದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ತಿಳಿಸ್ತೀವಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಒಂದು ಮಾಹಿತಿ ಈ ಒಂದು GPSTR 2022 ರಿಲೀಸ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿರ್ತದೆ. ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೂ ನೀವೇನಾದರೂ ಮೇ 21 ಮತ್ತು 22 ನೀವು ಕೂಡ ಒಂದು ಪರೀಕ್ಷೆ ಬರೆದಿದ್ದರೆ ನೀವು ಕೂಡ ಒಂದು ವೇಟ್ ಮಾಡ್ತಾಯಿದ್ದೀರಿ ಆ ರಿಸಲ್ಟ್ಗೆ. ಸೊ ನೀವು ಕೂಡ ಒಂದು ಕಮೆಂಟ್ ಮಾಡಿ ರಿಸಲ್ಟ್ ತಂದು ಮತ್ತು ಈ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆ ಮತ್ತು ಒಂದು ಶಿಕ್ಷಕ ಆಕಾಂಕ್ಷಿಗಳಿಗೆ ಲಿಂಕ್ ಶೇರ್ ಮಾಡೋದನ್ನು ಮರಿಬೇಡಿ.